ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 4ನೇ ತರಗತಿಯ 6ನೆಯ ಗದ್ಯಪಾಠ ದೊಡ್ಡವರು ಯಾರು. ಇದೊಂದು ಚಿತ್ರಕಥೆ ಆಗಿದೆ. ಚಿತ್ರಕಥೆ ಎಂದರೆ ಚಿತ್ರಗಳನ್ನು ನೋಡುತ್ತಾ ಕಥೆಯನ್ನು ಹೆಣೆಯುವುದು ಎಂದು ಅರ್ಥ. ಇಲ್ಲಿ ಯಾವಾಗಲೂ ಸಹ ದೊಡ್ಡವರು ಚಿಕ್ಕವರು, ಬಡವರು ಶ್ರೀಮಂತರು, ಸಮಾಜವಾದಿ ಶಾಹಿಗಳು ಹಾಗೂ ಬಂಡವಾಳ ಶಾಹಿಗಳ ನಡುವೆ ಯಾವಾಗಲೂ ಚರ್ಚೆ ನಡೆಯುತ್ತಿರುತ್ತದೆ, ವಾಗ್ವಾದ ನಡೆಯುತ್ತಿರುತ್ತದೆ. ಆದರೆ ಇಲ್ಲೊಂದು ವಿಶೇಷವಾದ ವಿಷಯ, ಅಂದರೆ ತರಕಾರಿಗಳ ಮಧ್ಯೆ ಚರ್ಚೆ ಪ್ರಾರಂಭ ಆಗುತ್ತದೆ. ಅದರಲ್ಲಿ ದೊಡ್ಡವರು ಯಾರು ಎಂಬುದಾಗಿ ಚರ್ಚೆ ಆಗಿರುತ್ತದೆ. ಇಲ್ಲಿ ಪಡವಲಕಾಯಿ, ಕುಂಬಳಕಾಯಿ ಮತ್ತು ಹಾಗಲಕಾಯಿ ನಡುವೆ ದೊಡ್ಡವರು ಯಾರು ಎಂಬ ಬಗ್ಗೆ ವಾದ ನಡೆಯುತ್ತಿರುತ್ತದೆ. ಅವರ ನಡುವೆ ಏನು ವಾದ ನಡೆದಿರಬಹುದು ಎಂದು ಊಹಿಸಿಕೊಂಡು ಈ ಒಂದು ಚಿತ್ರಪಾಠವನ್ನು ನೋಡೋಣ. ಮೊದಲಿಗೆ, ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೊಂದು ಊರಿದೆ. ಆ ಊರಲ್ಲಿ ಇಲಿಗಳ ಒಂದು ಸಂಸಾರ ವಾಸ ಮಾಡ್ತಾ ಇರುತ್ತೆ. ಆ ಸಂಸಾರದಲ್ಲಿ ಗಂಡ, ಹೆಂಡತಿ ಮತ್ತು ಮಗಳು ಇರುತ್ತಾರೆ. ಅಲ್ಲಿ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ತಂದೆ ಮತ್ತು ತಾಯಿ ಇಲಿಗಳು ಮಗಳಿಗೆ ಮದುವೆ ಮಾಡಬೇಕು ಎಂದು ಯೋಚನೆ ಮಾಡ್ತವೆ. ಅದಾದ ನಂತರ ಚಿತ್ರ ಹೀಗಿದೆ. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಹಿಲಿ ಹೇಳಿತು. ತಾಯಿ ಹಿಲಿ ಸೂರ್ಯನನ್ನು ನೋಡುತ್ತೆ. ಈ ಜಗತ್ತನ್ನೇ ಬೆಳಗ್ತಾ ಇರತಕ್ಕಂಥ ಸೂರ್ಯ ಅತ್ಯಂತ ದೊಡ್ಡವನು, ಅವನೇ ನನ್ನ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳುತ್ತದೆ. ಆಗ ಸೂರ್ಯನ ಬಳಿಗೆ ಇಲಿಗಳು ಹೋಗುತ್ತವೆ. ಮದುವೆ ವಿಚಾರ ತಿಳಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವರು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ಆಗ ಇಲಿಗಳು ಸೂರ್ಯನ ಹತ್ತಿರ ಹೋಗಿ ತಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪವನ್ನು ಮುಂದಿಟ್ಟಾಗ, ಆ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ಜಗತ್ತಿನಲ್ಲಿ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಉತ್ತರ ನೀಡುತ್ತಾನೆ. ಆನಂತರ ತಂದೆ ತಾಯಿ ಇಲಿಗಳು ಹೀಗೆ ಕೇಳುತ್ತವೆ, ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಇಲಿಗಳ ಗುಂಪು ಸೂರ್ಯನನ್ನು, ಹಾಗಾದರೆ ಯಾರು ಎಲ್ಲರಿಗಿಂತ ದೊಡ್ಡವನು ಎಂದು ಕೇಳಿದಾಗ, ನನಗಿಂತ ದೊಡ್ಡವನು ಮೋಡ ಇದೆ, ಅದನ್ನು ಹೋಗಿ ನೀವು ಕೇಳಿ ಎಂದು ಕೇಳಿದಾಗ, ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವರು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ನೀವು ಕೇಳಿ ಎಂದು ಹೇಳುತ್ತದೆ. ಆನಂತರ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ಆಗ ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು. ನಮ್ಮ ಮಗಳಿಗೆ ಇಳಿರಾಯನೇ ತಕ್ಕ ವರ ಎಂದು ತೀರ್ಮಾನಿಸಿ ಮಗಳನ್ನು ಇಳಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಅಂದರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲೆದಂತೆ ಎಂಬುದು ಇಲ್ಲಿ ಗಾದೆ ಮಾತು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ನಮ್ಮ ಸಂಬಂಧವನ್ನು ಬೆಳೆಸಬೇಕು ಎಂಬುದು ಈ ಗಾದೆ ಮಾತಿನ ಅರ್ಥ ಆಗಿದೆ. ಹಾಗೆಯೇ ಚಿತ್ರಕಥೆಯ ಅರ್ಥವೂ ಕೂಡ ಸ್ಪಷ್ಟಪಡಿಸುತ್ತದೆ. ಇದಾಗಿದೆ ಗದ್ಯಪಾಠ ದೊಡ್ಡವರು ಯಾರು. ಪಾಠದ ಸಾರಾಂಶ ಹೀಗಿದ್ದರೆ, ಪಾಠದಲ್ಲಿ ಬಂದಿರುವ ಪದಗಳ ಅರ್ಥವನ್ನು ನೋಡೋಣ. ಸಂಸಾರ ಎಂದರೆ ಪರಿವಾರ ಅಥವಾ ಕುಟುಂಬ ಎಂಬ ಅರ್ಥವನ್ನು ನೀಡುತ್ತದೆ. ವರ ಎಂದರೆ ಮದುವೆಯಾಗುವ ಹುಡುಗ. ಮದುವೆಯಾಗ್ತಕ್ಕಂಥ ಹುಡುಗನಿಗೆ ವರ ಎಂದು ಕರೆಯುತ್ತಾರೆ. ಇನ್ನು ಮದುಮಗ ಎಂದು ಸಹ ಕರೆಯುತ್ತಾರೆ. ಜಗತ್ತು ಅನ್ನೋ ಪದಕ್ಕೆ ನಾವು ಲೋಕ, ವಿಶ್ವ ಎಂಬ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬಹುದು. ತಕ್ಕ ಅಂದರೆ ಯೋಗ್ಯವಾದ,
ಸಮರ್ಥವಾದ ಎಂಬ ಅರ್ಥವನ್ನು ನೀಡುತ್ತದೆ. ಸೂರ್ಯ ಎಂದರೆ ರವಿ. ಸೂರ್ಯ ಅನ್ನೋಕ್ಕೆ ಮತ್ತೊಂದು ಹೆಸರು ರವಿ ಎಂದು ಸಹ ಕರೀಬೋದು, ಇನ ಎಂದು ಕರೀಬೋದು. ಆಮೇಲೆ ಸೂರ್ಯನಿಗೆ ಸಮಾನಾರ್ಥಕ ಪದ ಕೂಡ ಆಗಿದೆ ರವಿ ಅನ್ನೋ ಪದ. ಬೆಟ್ಟ ಎಂದರೆ ಪರ್ವತ. ನಂತರ ಗಿರಿ ಎಂಬ ಅರ್ಥವನ್ನು ಸಹ ಕೊಡುತ್ತದೆ. ಸಂಭ್ರಮ ಎಂದರೆ ಉತ್ಸಾಹ, ಸಡಗರ ಎಂಬ ಅರ್ಥವನ್ನು ಕೊಡುತ್ತದೆ. ಸಂಭ್ರಮ ಅಂದರೆ ಸಂತೋಷ ಆಗುವಂತಹದ್ದು, ಉತ್ಸಾಹ ಆಗುವಂಥದ್ದು, ಸಡಗರ ಆಗುವಂಥ ವಿಚಾರಕ್ಕೆ ಸಂಭ್ರಮ ಅನ್ನುತ್ತಾರೆ. ವಿಚಾರ ಎಂದರೆ ವಿಷಯ ಸಂಗತಿ, ಅಂದರೆ ವಿಷಯ ಏನು ಎಂದು ಕೇಳ್ತೀವಿ ಅದನ್ನೇ ನಾವು ವಿಚಾರ ಸಂಗತಿ ಎಂದು ಸಹ ಹೇಳಬಹುದು, ಒಂದೇ ಅರ್ಥ ಅದು. ಆನಂತರ ಬಹಳ ಅಂದರೆ ಹೆಚ್ಚು ಅಧಿಕ, ಮದುವೆ ಅಂದರೆ ಲಗ್ನ, ವಿವಾಹ, ಕಲ್ಯಾಣ ಎಂಬ ಅರ್ಥವನ್ನು ಕೊಡುತ್ತವೆ. ಸಮಾನ ಅರ್ಥಗಳು ಸಹ ಆಗುತ್ತೆ ಮದುವೆ ಅನ್ನೋ ಪದಕ್ಕೆ ಲಗ್ನ, ವಿವಾಹ, ಕಲ್ಯಾಣ ಎನ್ನುವಂತಹ ಪದಗಳು. ಇನ್ನು ದೊಡ್ಡವರು ಯಾರು ಗದ್ಯಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡಿ, ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ, ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ಮದುವೆ ಮಾಡಬೇಕೆಂದು ಯೋಚಿಸಿದವು. ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ, ತಾಯಿ ಇಲಿ ಸೂರ್ಯ ನನ್ನ ಮಗಳಿಗೆ ತಕ್ಕನಾದ ವರ, ಸೂರ್ಯನನ್ನು ಸೂರ್ಯನಿಗೆ ಕೊಟ್ಟು ತನ್ನ ಮಗಳನ್ನು ಮದುವೆ ಮಾಡಬೇಕೆಂದು ಹೇಳಿತು. ನಾಲ್ಕನೇ ಪ್ರಶ್ನೆ, ಜಗತ್ತನ್ನು ಬೆಳಗುವವರು ಯಾರು? ಉತ್ತರ, ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ ಐದು, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ಮದುವೆಯ ವಿಚಾರ ತಿಳಿಸಿದವು. ಪ್ರಶ್ನೆ ಆರು, ಯಾರ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು? ಇಲಿಯ ಮದುವೆ ಇಲಿಯ ಜೊತೆ ಆಯಿತು. ನಂತರ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಯಾರು ಹೇಳಿದ್ದು? ತಾಯಿ ಇಲಿ ಯಾರಿಗೆ ಹೇಳಿದ್ದು ಎಂದಾಗ ತಂದೆ ಇಲಿಗೆ ಹೇಳುತ್ತೆ. ಪ್ರಶ್ನೆ ಎರಡು, ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಈ ಪ್ರಶ್ನೆಗೆ ಉತ್ತರ, ಯಾರು ಹೇಳಿದ್ದು ಎಂದರೆ ಮೋಡ. ಯಾರಿಗೆ ಹೇಳಿದ್ದು? ಇಲಿಗಳಿಗೆ. ಪ್ರಶ್ನೆ ಮೂರು, ನಮ್ಮ ಮಗಳಿಗೆ ಇಳಿರಾಯನೇ ತಕ್ಕವರ. ಇದಕ್ಕೆ ಸರಿಯಾದ ಉತ್ತರ, ನಮ್ಮ ಮಗಳಿಗೆ ಇಳಿರಾಯನೇ ತಕ್ಕವರ ಎಂದು ಹೇಳಿದ್ದು ತಂದೆ ಇಲಿ. ಯಾರಿಗೆ? ತಾಯಿ ಇಲಿಗೆ. ಇದಾಗಿದೆ ಪಾಠದಲ್ಲಿ ಬಂದಿರತಕ್ಕಂಥ ಯಾರು ಯಾರಿಗೆ ಹೇಳಿದರು. ನಂತರ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ, ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಎಂದಿದೆ. ಒಂದು ಊರು ಅಲ್ಲೆಂದು ಇಲಿಗಳ ಸಂಸಾರ ಇತ್ತು. ವಾಕ್ಯ ಸರಿಪಡಿಸಿ ಬರೆಯಿರಿ ಎಂದಾಗ ಅಲ್ಲೊಂದು ಊರು ಅಲ್ಲಿ ಇಲಿಗಳ ಸಂಸಾರ ಇತ್ತು ಎಂದು ವಾಕ್ಯವನ್ನು ಸರಿಪಡಿಸಿ ಬರೆಯಬೇಕು. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಇಲಿಗಳು ಮಗನಿಗೆ ಸರಿಯಾದ ವರ ಬೇಕೆಂದು ಯೋಚಿಸಿದವು. ನಂತರ ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಇಲ್ಲ, ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಇಲಿಗಳು ಹೋಗಿದ್ದು. ಆನಂತರ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಎಂದಿದೆ. ಇಲ್ಲಿ ಪದಗಳನ್ನು ಸರಿಯಾಗಿ ಜೋಡಿಸಬೇಕು. ತಂದೆ ಇಲಿಗಳು ಯೋಚಿಸಿದವು ತಾಯಿ ಅಂತ ಇದೆ, ಅಲ್ಲಿ ಸರಿಯಾಗಿ ಬರೆಯುವುದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಎಂದು ಬರೆಯಬೇಕು. ನಂತರ ಎರಡನೇದು, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಅಂತ ಇದೆ, ಅಲ್ಲಿ ನೀವು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಎಂದು ಬರೆಯಬೇಕು. ನಂತರ ಇಲಿಗಳು ಬೆಟ್ಟದ ಓದವು ಬಳಿಗೆ ರಾಜನ ಅಂತ ಇದೆ, ಅಲ್ಲಿ ನೀವು ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು ಎಂದು ಬರೆಯಬೇಕು. ನಂತರ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಎನ್ನುವ ಒಂದು ವಾಕ್ಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪದಗಳು ಈಗಿದ್ದಾವೆ. ಮೊದಲನೇದು ಯೋಚಿಸಿ, ಅದಕ್ಕೆ ನೀವು ಸ್ವಂತ ವಾಕ್ಯ ಬರೆಯಬೇಕಾದರೆ ನಾವು ಕೈಗೊಳ್ಳುವ ಯಾವುದೇ ತೀರ್ಮಾನವನ್ನು ಯೋಚಿಸಿ ತೆಗೆದುಕೊಳ್ಳಬೇಕು ಎಂದು ಬರೆಯಬಹುದು. ಎರಡನೇದು ತೀರ್ಮಾನಿಸಿ, ನಾನು ಈ ವರ್ಷದ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆಯಬೇಕೆಂದು ತೀರ್ಮಾನಿಸಿದ್ದೇನೆ. ಸಮರ್ಥ, ನಮ್ಮ ರಾಜ್ಯದ ಸಮರ್ಥ ದೊರೆ
ರಾಜ್ಯವನ್ನು ಮುನ್ನಡೆಸುತ್ತಾನೆ ಎಂದು ಬರೆಯಬಹುದು. ನಂತರ ನಾಲ್ಕನೇ ಪದ ಮದುವೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮದುವೆ ಮಾಡಲು ಯೋಜಿಸಿದರು. ಇದಾಗಿದೆ ಸ್ವಂತ ವಾಕ್ಯವನ್ನು ಬರೆಯಿರಿ. ಆನಂತರ ಬಿಟ್ಟ ಸ್ಥಳವನ್ನು ನೋಡೋಣ. ಪಾಠಕ್ಕೆ ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಷಾ ಚಟುವಟಿಕೆ ಪ್ರಶ್ನೆ ಒಂದು. ನವಿಲು ಡ್ಯಾಶ್ ಪಕ್ಷಿ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ನಾಲ್ಕು ಆಯ್ಕೆಗಳು. ಅದರಲ್ಲಿ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಎಂದು. ನವಿಲು ಡ್ಯಾಶ್ ಪಕ್ಷಿ ಎಂದರೆ ಸುಂದರವಾದ ಪಕ್ಷಿ. ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಎಂದಿದೆ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. ಕೋಗಿಲೆ ಡ್ಯಾಶ್ ಹಾಡುತ್ತದೆ, ಹಿಂಪಾಗಿ ಹಾಡುತ್ತದೆ. ನಾಲ್ಕನೇದು ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ, ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಇನ್ನು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಇಲ್ಲಿ ಒಂದು ಅಕ್ಷರಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿಕೊಂಡು ಪ್ರಾಣಿಗಳ ಹೆಸರನ್ನು ನೀವು ಪಟ್ಟಿ ಮಾಡಬೇಕು. ನಾವು ಈ ಅಕ್ಷರಗಳಲ್ಲಿ ಪ್ರಾಣಿಗಳನ್ನು ಹುಡುಕ್ಬೇಕಾದ್ರೆ ನಾವು ನೋಡಬಹುದು ಯಾವ್ಯಾವ ಪಕ್ಷಿಗಳನ್ನು ನೋಡಬಹುದು. ತೋಳ, ನಂತರ ಹೆಮ್ಮೆ ಆದಮೇಲೆ ಇಲಿ, ಕರಡಿ, ಬಕ, ಹೀಗೆ ನಾವು ಪದಗಳನ್ನು ಆ ಪಟ್ಟಿಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಉಪಯೋಗಿಸಿ ಬರೆಯಬಹುದು. ನಂತರ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದಕ್ಕೆ ಗೆರೆ ಎಳೆದು ಹೊಂದಿಸಿ. ಕೋಳಿ ಯಾವ ರೀತಿ ಕೂಗುತ್ತೆ, ಕೊಕ್ಕೊಕ್ಕೋ ಎಂದು. ಕಾಗೆ ಕಾಕಾ ಎಂದು. ಬೆಕ್ಕು ಮ್ಯೌ ಮ್ಯೌ ಎಂದು. ನಾಯಿ ಬೌ ಬೌ. ಕೋಗಿಲೆ ಕುಹು ಕುಹು. ಹೀಗೆ ಪ್ರಾಣಿಗಳ ಶಬ್ದವನ್ನು, ಅಂದರೆ ಪ್ರಾಣಿಗಳ ಕೂಗನ್ನು, ಯಾವ ಪ್ರಾಣಿ ಯಾವ ಕೂಗನ್ನು ಕೂಗುತ್ತದೆ ಎಂಬುದನ್ನು ಇಲ್ಲಿ ಹೊಂದಿಸಿ ಬರೆಯಬೇಕು. ಅದಾದ ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ. ಅಂದರೆ ಇಲ್ಲಿ ನೀವು ಸ್ಪೆಲ್ಲಿಂಗನ್ನು ಕಂಡುಹಿಡಿಬೇಕು. ಸ್ಪೆಲ್ಲಿಂಗ್ ಅಂದರೆ ಆ ತಪ್ಪಾಗಿರುವಂಥ ಅಕ್ಷರಗಳನ್ನು ಗುರುತಿಸಿ ಸರಿಯಾದ ಪದವನ್ನು ನೀವು ಗುರುತು ಮಾಡಬೇಕು. ಮೊದಲನೇದು ಹೆಣ್ಣು ಅಂತ ಇದೆ, ಇಲ್ಲಿ ಮೊದಲನೇ ಪದ ಕರೆಕ್ಟು. ಎರಡನೇದು ತಾಯಿ ಅಂತಿದೆ, ಅಲ್ಲಿ ಎರಡನೇದು ತಾಯಿ ಕರೆಕ್ಟು. ಮೋಢ ಮಹಾಪ್ರಾಣ ಇದೆ ಎರಡನೇದರಲ್ಲಿ, ಎರಡನೇದು ತಪ್ಪು, ಮೊದಲನೇದು ಸರಿ. ಆನಂತರ ಸೂರ್ಯ ಅಂತ ಇದೆ, ಇಲ್ಲಿ ಮೊದಲನೇ ಪದ ಕರೆಕ್ಟು, ಸೂರ್ಯ ಅನ್ನುವಂಥದ್ದು. ನಂತರ ವರ ಅಂತ ಇದೆ, ಮೊದಲನೇ ಪದ ವರ ಕರೆಕ್ಟು. ನಂತರ ಬೆಟ್ಟ ಮಹಾಪ್ರಾಣಾಕ್ಷರ ಒತ್ತಕ್ಷರ ಬಂದಿರದಿದೆ, ಅದು ತಪ್ಪು. ಇಲ್ಲಿ ಬೆಟ್ಟ ಅನ್ನೋದು ಮೊದಲನೇ ಪದ, ಸರಿಯಾದ ಉತ್ತರ. ಆನಂತರ ಈ ಒಂದು ಕೆಳಗಿನ ಪದಗಳನ್ನು ಓದಿ ಬರೆಯಿರಿ ಅನ್ನೋ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಪದಗಳನ್ನು ಹೊಂದಿಸಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ಬರೀಬೇಕು. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಷಾ ಚಟುವಟಿಕೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಗದ್ಯ ಇಲ್ಲಿ ಪದ್ಯದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳ ಜೊತೆಗೆ ಭಾಷಾಭ್ಯಾಸ ಚಟುವಟಿಕೆಗಳನ್ನು ಸಹ ತಿಳಿಯೋಣ. Thank you.